ಟೈಮ್ ಸೆನ್ಸ್ ಅನ್ನೋದು ಹೇಗೆ ಈ ಟೀಮ್ಗೆ ಇದೆಯೋ ನನಗೆ ಗೊತ್ತಿಲ್ಲ ಸೊ ಯಾಕೆ ಅಂತಂದರೆ ನಾನು ಇವರ ಹತ್ರ ಟ್ರೈನಿಂಗ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಯಾವ ಸಿನಿಮಾದ ಟೀಮ್ ತರಹ ಟೈಮ್ ತೊಗೊಂಡೇನೆ ಹಾಗೆಯೇ ಟೈಮ್ ವೇಸ್ಟ್ ಮಾಡ್ದೇನೆ ಡೈರೆಕ್ಟಾಗಿ ಸಿನಿಮಾದ ಶೂಟಿಂಗ್ನ ಮುಗಿಸಿ ಆಗಲೇ ತೆರೆ ಕಾಣಲಿಕ್ಕೆ ಸಿದ್ಧ ಆಗಿದ್ದಾರೆ ಸೊ ರಾಜ್ಬಿ ಶೆಟ್ಟಿಯವರ ಟೈಮ್ ಸೆನ್ಸ್ಗೆ ನನ್ನ ನಮಸ್ಕಾರ ಹೇಳ್ತಾ ಅವ್ರ ಜೊತೆ ನಾನು ಟೈಮ್ ಸೆನ್ಸ್ನ ಕಲಿಯೋಕೆ ಹೋಗ್ತಾ ಇದ್ದೀನಿ ನಮ್ಮ ರಾಜ್ಬಿ ಶೆಟ್ಟಿ ಅವರ ರೌದ್ರ ಅವತಾರವನ್ನು ನೀವು ತೆರೆ ಮೇಲೆ ಕಾಣ್ತಾ ಇದ್ದೀರಾ ಸೊ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇವತ್ತು ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ರಿಲೀಸ್ ಆದಂತಹ ಟೋಬಿ ಸಿನಿಮಾದ ರೌಬಿ ಶೆಟ್ಟಿ ಅವರ ಗೋಸ್ಟ್ ಲುಕ್ ಹೇಗಿದೆ ಬೇಗ ನೋಡ್ಕೊಬಂದ್ಬಿಡಿ ಹಾಂ ಇನ್ನೊಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಾಂದರೆ ಶಿವಣ್ಣ ಕರೀತೀನಿ ಆ ಶಿವಣ್ಣ ಅಲ್ಲ ಈ ಶಿವಣ್ಣ ಕೆಲವು ಸಿನಿಮಾಗಳ ಪೋಸ್ಟರ್ ನೋಡಿದಾಗ ಅದರಲ್ಲಿಗಿನ ಕ್ಯಾರೆಕ್ಟರ್ ಎಂತಹದ್ದು ನಾರ್ಮಲ್ನ ಅಥವಾ ಸಿಚುವೇಶನ್ಗೆ ತಕ್ಕಂತಹ ನ ನಡೆಸ್ತಾ ಇದ್ದಾರಾ ಡೈರೆಕ್ಟರ್ ಗೊತ್ತಿರುತ್ತೆ ಬಟ್ ಈ ಸಿನಿಮಾದ ಪೋಸ್ಟರ್ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗತ್ತೆ ಟೋಬಿ ಅಂದರೆ ಒಂದು ಪೋಸ್ಟರ್ ಹಳೆಯ ಪೋಸ್ಟರ್ ನಾವು ನೋಡಿದ್ದೀವಿ ಒಂದು ಟಗರುನ ಫೋಟೋ ಇಟ್ಬಿಟ್ಟು ಅದಕ್ಕೂ ಕೂಡ ಮೂಗಿನ ಒಂದು ಜುಮ್ಕಿಯನ್ನು ಹಾಕಿರ್ತಾರೆ ಸೊ ಅದನ್ನು ನೋಡಿದಾಗ ನಮ್ಗೆ ಅನಿಸುತ್ತೆ ಯಾವುದೋ ಇಬ್ಬರು ಹೀರೋಯಿನ್ ಇದ್ದಾರೆ ಈ ಸಿನಿಮಾದಲ್ಲಿ ಸೊ ಇಬ್ಬರು ಹಿರನಲ್ಲಿ ಯಾರ್ದಾದ್ರು ಒಬ್ಬರು ಜುಮ್ಕಿ ಆಗಿರ್ಬೋದ ಕಿವಿದು ಕಿವಿ ಜುಮ್ಕಿ ಸೊ ಬಟ್ ಇಲ್ಲಿ ನೋಡಿದರೆ ಒಂದು ಹೊಡೆತ ತಿಂದಿರುವಂತಹ ಒಂದು ಟಗರು ಇಷ್ಟೊಂದು ರಚ್ಚಿಗಿದ್ದಿದೆ ಇದು ಸಾಮಾನ್ಯವಾಗಿ ಇಳಿಯುವಂತಹ ಕೋಪ ಅಲ್ಲ ಅನಿಸುತ್ತೆ ಸೊ ಆದರೂ ಕೂಡ ಇದರಲ್ಲಿ ತುಂಬ ತಿಳಿಯುವಂತಹ ಅಂಶಗಳಿದೆ ಇನ್ನು ಬಿ ಜಿ ಎಮ್ ಸ್ಕೋರ್ಗಳು ಬ ಮಾರಿ ಮಾರಿ ಮಾರಿಗೆ ದಾರಿ ಅಂದ್ಬಿಟ್ಟು ಫುಲ್ಲು ತಲೆ ಎಲ್ಲಿ ನೋಡಿದ್ರೂ ರಿಂಗ್ ಟೋನ್ ಕೇಳಿಸ್ತಾ ಇದೆ ನನಗಂತೂ ಅದ್ಭುತವಾಗಿ ಮ್ಯೂಸಿಕ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಎಡಿಟಿಂಗು ಅದು ಯಾವ ಗ್ಯಾಪಲ್ಲಿ ಶೂಟಿಂಗ್ ಮಾಡಿ ವಾಯ್ಸ್ ಡಬ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನಿಗೆ ಬಂದು ನಿಂತು ಈಗ ಮೂವಿನ ರಿಲೀಸ್ ಮಾಡಲಿಕ್ಕೆ ನಿಂತಿದ್ದಾರೆ ಇನ್ನು ನಮ್ಮ ಕನ್ನಡದ ಆರ್ 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 ಅಂದರೆ ರಾಜ್ವಿ ಶೆಟ್ಟಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ಈ ಕನ್ನಡದ ಮೂರು ಆರ್ ಆರ್ಗಳು ಏನಿದೆ ನಮ್ಮನ್ನು ಮನರಂಜಿಸುವುದಲ್ಲದೇ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟು ಅವರನ್ನು ಉನ್ನತ ಸ್ಥಾನಕ್ಕೆ ಹೋಗುವಂಗೆ ಮಾಡ್ತಾರೆ ಅಂತ ಹೇಳ್ಬೋದು ಈ ಸಿನಿಮಾ ಬಂದ ತಕ್ಷಣ ಯಾರ್ಯಾರ ಲೆವೆಲ್ ಹೇಗೆ ಹೋಗುತ್ತೆ ಅಂತ ಕ್ಯೂರಿಯಸಿಟಿ ಈಗಲೇ ಇದೆ ನಾವು ನೋಡಿದ ಹಾಗೆ ಗರುಡ ಗಮನ ಋಷುಭ ವಾಹನ ಸಿನಿಮಾ ಏನಿತ್ತು ಅದಕ್ಕೆ ಹೋಲಿಸಿದರೆ ಇದು ಕೂಡ ಮಹಾ ಹಬ್ಬ ಅಂತಾನೆ ಹೇಳಬಹುದು ಇನ್ನು ಈ ಸಿನಿಮಾವನ್ನು ಸಂಪೂರ್ಣ ಕಥೆಯನ್ನು ರಾಜು ಶೆಟ್ಟಿ ಅವರು ಬರೆದಿದ್ದಾರೆ ಹಾಗೆಯೇ ಈ ಸಿನಿಮಾದಲ್ಲಿ ಸಂಯುಕ್ತ ಹೊರನಾಡು ಮತ್ತು ಚೈತ್ರ ಆಚಾರ್ ಇರ್ತಾರೆ ಈ ಸಿನಿಮಾದ ಮುಖ್ಯ ಲೀಡ್ ಆಕ್ಟ್ ನಲ್ಲಿ ರಾಜವಿ ಶೆಟ್ಟಿ ಅವರು ಇರ್ತಾರಂತೆ